ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಕನ್ನಡಮ್ಮನ ಹರಕೆ ಎನ್ನುವಂತಹ ಪದ್ಯವನ್ನ ಅಭ್ಯಾಸ ಮಾಡಿದ್ದೇವಲ್ವಾ ಇವತ್ತಿನ ತರಗತಿಯಲ್ಲಿ ನಾವು ಬುದ್ಧಿವಂತ ರಾಮಕೃಷ್ಣ ಎನ್ನುವಂತಹ ಗದ್ಯ ಭಾಗವನ್ನ ಅಭ್ಯಾಸ ಮಾಡೋಣ ಬುದ್ಧಿವಂತ ರಾಮಕೃಷ್ಣ ಒಂದು ಸಲ ವಿದ್ಯಾಸಾಗರನ ಎಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು ಒಂದಸಲಿ ವಿದ್ಯಾಸಾಗರನ ಎನ್ನುವಂತಹ ಪಂಡಿತ ಕೃಷ್ಣದೇವರಾಜನ ಆಸ್ಥಾನಕ್ಕೆ ಕೃಷ್ಣದೇವರಾಜನ ಸಭೆಗೆ ಬರ್ತಾನೆ ಪಂಡಿತ ಅಂತ ನಾವು ಯಾರಕ್ಕೆ ಕರೀತೇವೆ ಅಪಾರವಾದ ಜ್ಞಾನವನ್ನ ಸಂಪಾದನೆಯನ್ನ ಮಾಡಿದವನಿಗೆ ನಾವು ಪಂಡಿತ ಅಂತ ಕರೀತೇವೆ ಅವನ ಖ್ಯಾತಿ ಎಲ್ಲಾ ಕಡೆ ಹಬ್ಬಿತ್ತು ಅವನು ತುಂಬಾ ಹೆಸರುವಾಸಿಯಾಗಿದ್ದ ಅವನು ತುಂಬಾ ಪ್ರಸಿದ್ಧಿಯನ್ನ ಹೊಂದಿದ್ದ ಅವನ ಪ್ರಸಿದ್ಧತೆ ಎಲ್ಲಾ ಕಡೆಗೂ ಹರಡಿತ್ತು ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು ಹಾಗಾದರೆ ಅವನು ಯಾವ ವಿಷಯದಲ್ಲಿ ಅವನು ಪಂಡಿತನಾಗಿದ್ದ ಮೇಧಾವಿ ಚತುರ ಸಂಸ್ಕೃತ ಭಾಷೆಯಲ್ಲಿ ಅವನು ಅಗಾಧವಾದ ಜ್ಞಾನವನ್ನು ಸಂಪಾದಿಸಿದ್ದ ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು ವಂದನೆ ಅಭಿನಂದನೆ ಸ್ಮರಣೆ ಸ್ಮರಣಿಕೆ ಈ ದೇಶದ ಸಂಸ್ಕೃತಿ ಅಲ್ವಾ ಹಾಗಾಗಿ ಕೃಷ್ಣದೇವರಾಯ ಏನು ಮಾಡಿದ ಅವನನ್ನು ಸ್ವಾಗತಿಸಿ ಪ್ರೀತಿಯಿಂದ ಅವನನ್ನ ಬರಮಾಡಿಕೊಂಡು ಅವನಿಗೆ ಉಪಚರಿಸುತ್ತಾನೆ ಸತ್ಕರಿಸಿ ಉಪಚರಿಸುವುದು ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ ಆಮೇಲೆ ಉಪಚಾರ ಎಲ್ಲ ತೆಗೆದುಕೊಂಡಾದ್ಮೇಲೆ ವಿದ್ಯಾಸಾಗರ ಹೇಳ್ತಾನೆ ನಾನು ನಿಮ್ಮ ಅರಮನೆಗೆ ಯಾಕೆ ಬಂದಿದ್ದೇನೆ ಅಂತಂದ್ರೆ ನಾನು ನಿಮ್ಮ ಅರಮನೆಯ ಪಂಡಿತರೊಡನೆ ನಾನು ನಿಮ್ಮ ರಾಜ್ಯದ ಪಂಡಿತರೊಡನೆ ನಾನು ವಾದ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ ಅವನದಕ್ಕೆ ಒಪ್ಪಿಕೊಂಡು ಆ ಸ್ಥಾನದಲ್ಲಿ ಸಭೆಯಲ್ಲಿ ಪಂಡಿತರು ಕುಳಿತುಕೊಂಡಿರ್ತಾರಲ್ವಾ ಅವ್ರ ಕಡೆ ನೋಡ್ತಾನೆ ಆದರೆ ಅವರಾರೂ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ ಯಾರು ಅವನೊಟ್ಟಿಗೆ ವಾದ ಮಾಡಲಿಕ್ಕೆ ಉತ್ಸಾಹವನ್ನು ತೋರಿಸಲಿಲ್ಲ ಆಸಕ್ತಿಯನ್ನು ಆಶೆಯನ್ನು ತೋರಿಸಲಿಲ್ಲ ಯಾಕೆಂತಂದ್ರೆ ಇವನು ಮೊದಲೇ ಪಂಡಿತ ಅಂತ ಹೆಸರುವಾಸಿಯಾಗಿದ್ನಲ್ಲ ತುಂಬ ದೊಡ್ಡ ಪಂಡಿತ ಅಂತ ಹೆಸರುವಾಸಿಯಾಗಿದ್ದ ಅದಕ್ಕೋಸ್ಕರ ಯಾರೂ ವಾದ ಮಾಡಲಿಕ್ಕೆ ಆಸಕ್ತಿ ತೋರಿಸಲಿಲ್ಲ ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆನ್ನುವುದು ಬೇಸರ ಸಂಗತಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಅಂತ ಹೇಳ್ತಾನೆ ನೋಡಿ ಎಲ್ಲರೂ ಮೌನವಾಗಿರುವುದನ್ನು ನೋಡಿಕೊಂಡು ವಿದ್ಯಾಸಾಗರ ಹೇಳ್ತಾನೆ ಅಯ್ಯೋ ದೇವರೇ ಕೃಷ್ಣದೇವರಾಯನ ಆಸ್ಥಾನ ಅಂದರೆ ತುಂಬ ಪಂಡಿತರೆಲ್ಲ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀವು ಯಾರೂ ಎಲ್ಲರೂ ಸುಮ್ಮನಿದ್ದೀರಲ್ಲ ಹಾಗಾದರೆ ನಿಮ್ಮ ಆಸ್ಥಾನದಲ್ಲಿ ಯಾರೂ ಪಂಡಿತರು ಇಲ್ಲ ಅಂತಾಯಿತು ಯಾರೂ ನನ್ನೊಟ್ಟಿಗೆ ವಾದ ಮಾಡಲಿಕ್ಕಿಲ್ಲ ಅಂತ ಮೊದಲೇ ಗೊತ್ತಾಯಿದ್ರೆ ನಾನು ನಿಮ್ಮ ಆಸ್ಥಾನಕ್ಕೆ ಬರ್ತೇ ಇರಲಿಲ್ಲ ಅಂತ ಏನು ಗೇಲಿ ಮಾಡುವ ಲೆಕ್ಕದಲ್ಲಿ ಹೇಳ್ತಾರೆ ಅಂದರೆ ತಾನು ದೊಡ್ಡ ಪಂಡಿತ ನೀವು ಯಾರೂ ನನ್ನೊಟ್ಟಿಗೆ ವಾದ ಮಾಡುವುದಿಲ್ಲ ನೀವೆಲ್ಲ ಹೆದರ್ಕೊಂಡು ಕೂತ್ಕೊಂಡಿದ್ದೀರಿ ಹೇಳೋ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದಾನೆ ಅವನು ನೋಡಿ ಆಗ ತೆನಾಲಿ ರಾಮಕೃಷ್ಣನಿಗೆ ಸಿಟ್ಟು ಬರ್ತದೆ ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದರು ವಿದ್ಯಾಸಾಗರ ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತುಕೊಂಡು ನೀನು ಇಷ್ಟು ಬೇಗಲ್ಲ ಈ ತೀರ್ಮಾನಕ್ಕೆ ಬರಬೇಡಿ ಅಂತ ಹೇಳ್ತಾನೆ ಆಗ ವಿದ್ಯಾಸಾಗರ ನೀನು ಯಾರಪ್ಪ ಹಾಗೆ ಹೇಳಲಿಕ್ಕೆ ಅಂತ ಕೇಳ್ತಾನೆ ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ನಾನು ನಿಮ್ಮಷ್ಟೆಲ್ಲ ದೊಡ್ಡ ಪಂಡಿತ ಅಲ್ಲ ಆದರೂ ಸಹಿತ ನಾನು ಒಂದೆರಡು ಗ್ರಂಥಗಳನ್ನು ನಾನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಅಂತ ಕರೀತಾರೆ ಅಂತ ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನಿಗೆ ಹೇಳುತ್ತಾನೆ ವಿದ್ಯಾಸಾಗರನ ಮುಖ ಅರಳಿತು ವಿದ್ಯಾಸಾಗರನಿಗೆ ಆಗ ಮುಖ ಅರಳಿತು ಓ ನನ್ನೊಟ್ಟಿಗೆ ವಾದ ಮಾಡಲಿಕ್ಕೆ ಒಬ್ಬನಾರೂ ಇದ್ದಾನಲ್ಲ ಅಂತ ಅವನಿಗೆ ಸಂತೋಷವಾಯಿತು ಸಂತೋಷ ಆದಾಗ ಮುಖ ಅರಳುತ್ತದೆ ದುಃಖ ಆದಾಗ ಮುಖ ಬಾಡ್ತದೆ ಸಿಟ್ಟು ಬಂದಾಗ ನಮ್ಮ ಮುಖ ಕೆರಳುತ್ತದೆ ಅಲ್ವಾ ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ಕೇಳಿದ್ದೇನೆ ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು ಓಹೋ ಹೌದಾ ನಾನು ನಿಮ್ಮ ಬಗ್ಗೆ ಕೇಳಿದ್ದೇನೆ ನೀವು ಭಯಂಕರ ಬುದ್ಧಿವಂತರು ಅಂತ ಕೇಳಿದ್ದೇನೆ ಆದರೆ ನನ್ನೊಟ್ಟಿಗೆ ವಾದ ಮಾಡಲಿಕ್ಕೆ ಕೇವಲ ಬುದ್ಧಿಯ ಜಾಣ್ಮೆ ಇದ್ರೆ ಸಾಕಾಗುವುದಿಲ್ಲ ಅದಕ್ಕೆ ಆಳವಾಗಿ ಅಧ್ಯಯನ ಮಾಡಿದವರು ಅಂದರೆ ಅಗಾಧವಾಗಿ ಜ್ಞಾನವನ್ನು ಸಂಪಾದಿಸಿದವರು ಮಾತ್ರ ನನ್ನೊಟ್ಟಿಗೆ ವಾದ ಮಾಡಬಹುದು ಅಂತ ಹೇಳ್ತಾನೆ ಅದು ನನಗೂ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಪ್ರಶ್ನಿಸಿದ ರಾಮಕೃಷ್ಣ ಹೌದು ಅದು ನನಗೂ ಗೊತ್ತಿದೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅದರ ಬಗ್ಗೆ ಜ್ಞಾನ ಇದ್ರೆ ಮಾತ್ರ ಮಾತಾಡ್ಲಿಕ್ಕೆ ಆಗ್ತದೆ ಅದು ನಂಬುತ್ತದೆ ಹಾಗಾದ್ರೆ ನೀವು ಸಂಸ್ಕೃತದ ಯಾವ ಗ್ರಂಥವನ್ನು ತೆಗೆದುಕೊಳ್ತೀರಿ ಅಂತ ರಾಮಕೃಷ್ಣ ವಿದ್ಯಾಸಾಗರನಿಗೆ ಕೇಳ್ತಾನೆ ಇದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು ಆಗ ವಿದ್ಯಾಸಾಗರ ಹೇಳ್ತಾನೆ ಸಂಸ್ಕೃತಕ್ಕೆ ಸಂಬಂಧಪಟ್ಟಾಗಿ ನೀವು ಯಾವ ಗ್ರಂಥವನ್ನು ಬೇಕಾದರೂ ಆರಿಸಿಕೊಳ್ಳಿ ಆಯ್ಕೆ ನಿಮ್ಮದೇ ಅಂತ ವಿದ್ಯಾಸಾಗರ ಕೃಷ್ಣದೇವರಾಯನಿಗೆ ಹೇಳುತ್ತಾನೆ ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ ಹಾಗಾದರೆ ನಾಳೆ ನಾನು ತಗೊಂಡು ಬರ್ತೇನೆ ಯಾವ ಗ್ರಂಥ ಅಂತ ಸಂಸ್ಕೃತದ ಆಯ್ಕೆ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ
ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆ ಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು. ಮಧ್ಯಸ್ಥ ಏನ್ ಮಾಡಿದ, ಮೊದಲೇ ವಿದ್ಯಾಸಾಗರ ವಾದ ಮಾಡಲಿಕ್ಕೆ ಬಂದು ರಾಜನ ಆಸ್ಥಾನದಲ್ಲಿ ತನ್ನ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾನೆ. ಇವನಿಂತ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು. ಹೆಮ್ಮೆ ಅಂದ್ರೆ ಗರ್ವದಿಂದ ಬಂದು ಕುತ್ಕೊಂಡಿದ್ದ ನೋಡಿ. ವಿದ್ಯೆ ಒಟ್ಟಿಗೆ ವಿನಯ ಇದ್ರೆ ಮಾತ್ರ ವಿದ್ಯೆ ಬಂತು ಅಂತ ಗರ್ವ ಒಳ್ಳೇದಲ್ಲ. ವಿದ್ಯೆ ವಿನಯೇನ ಶೋಭತೆ. ವಿದ್ಯೆ ಒಟ್ಟಿಗೆ ವಿನಯವನ್ನ ಕಲ್ತ್ಕೊಳ್ಬೇಕು. ಪ್ರತಿಯೊಬ್ಬರೂ ಸಹಿತ ವಿದ್ಯೆದೊಟ್ಟಿಗೆ ವಿದ್ಯೆಯ ಒಟ್ಟಿಗೆ ವಿನಯವಂತಿಕೆಯನ್ನ ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ನಾವು ಕಲಿತಂತ ವಿದ್ಯೆಗೆ ಸಾರ್ಥಕತೆ ಎನ್ನುವಂಥದ್ದು ಬರುತ್ತದೆ. ಇವನೆಂತ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತರು. ಇವನು ಎಂತ ವಾದ ಮಾಡಬಹುದು ಅಂತ ಎಲ್ಲರೂ ಆಶ್ಚರ್ಯಚಕಿತರಾಗಿ ಕುಳಿತುಕೊಂಡಿದ್ರು. ಆಶ್ಚರ್ಯದಿಂದ ಅಚ್ಚರಿಯಿಂದ ಕುಳಿತುಕೊಂಡಿದ್ರು. ಅಚ್ಚರಿ ಆಶ್ಚರ್ಯ. ರಾಮಕೃಷ್ಣ ಸ್ವಲ್ಪ ಹೊತ್ತಿನ ನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ಬಂದನು. ಸ್ವಲ್ಪ ಹೊತ್ತಿನ ನಂತರ ತೆನಾಲಿ ರಾಮಕೃಷ್ಣ ಒಂದು ಬಟ್ಟೆಯಲ್ಲಿ ಕಟ್ಟಿದಂತಹ ಕಟ್ಟು ಅಂದ್ರೆ ಗಂಟನ್ನ ಸುತ್ತಕೊಂಡು ಸೇವಕರ ಹತ್ರ ಕರ್ಕೊಂಡು ಸಭೆಯನ್ನ ಪ್ರವೇಶಿಸ್ತಾನೆ. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾವ ಊಹೆ ಮಾಡಲಾಗಿಲ್ಲ. ಆದ್ರೆ ಆ ಕಟ್ಟಿನೊಳಗೆ ಏನಿದೆ ಅಂತ ಯಾರಿಗೂ ಅಂದಾಜು ಮಾಡ್ಲಿಕ್ಕಾಗಲಿಲ್ಲ. ಎಲ್ಲರಿಗೂ ಏನಿರಬಹುದಂತಹ ಕುತೂಹಲ ಇತ್ತು. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದೆನು, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನು ಸಿದ್ಧ, ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ. ರಾಮಕೃಷ್ಣ ಬಂದು ಪೀಠದಲ್ಲಿ ಕೂತ್ಕೊಂಡು ಇವತ್ತು ನಾನು ಸಿದ್ಧನಾಗಿದ್ದೇನೆ, ವಾದವನ್ನ ಮಾಡಬಹುದಾ ಅಂತ ವಿದ್ಯಾಸಾಗರನ ಹತ್ರ ಕೇಳ್ತಾನೆ. ಆಗ ನಾನು ಸಿದ್ಧನಾಗಿದ್ದೆ, ನಾನು ನಿಮ್ಮಕ್ಕಿಂತ ಮೊದಲೇ ಬಂದು ಕುಳಿತುಕೊಂಡಿದ್ದೇನೆ, ನಾನು ಯಾವಾಗ್ಲೇ ತಯಾರಾಗ್ಕೊಂಡು ಕುತ್ಕೊಂಡಿದ್ದೇನೆ, ವಾದವನ್ನ ಮಾಡಬಹುದು ಅಂತ ವಿದ್ಯಾಸಾಗರನು ಹೇಳ್ತಾನೆ. ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ. ಮತ್ತೊಮ್ಮೆ ನೆನಪು ಮಾಡ್ತಾನೆ, ವಾದಕ್ಕೆ ನೀವು ನನ್ನ ಹತ್ರನೇ ಗ್ರಂಥ ಆಯ್ಕೆ ಮಾಡ್ಕೊ ಬರ್ಲಿಕ್ಕೆ ಹೇಳಿದ್ರಲ್ವಾ, ಅದಕ್ಕೋಸ್ಕರ ನಾನು ಆಯ್ಕೆ ಮಾಡ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾನೆ ವಿದ್ಯಾಸಾಗರ. ಹೌದು, ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು. ಮತ್ತೆ ಹೇಳ್ತಾನೆ ವಿದ್ಯಾಸಾಗರ, ನೀವು ಯಾವ ಗ್ರಂಥ ಬೇಕಾದರೂ ಆರಿಸಿಕೊಳ್ಬಹುದು, ಸಂಸ್ಕೃತಕ್ಕೆ ಸಂಬಂಧಪಟ್ಟಿದಂತಹ ಯಾವುದೇ ಗ್ರಂಥವನ್ನ ಆಯ್ಕೆ ಮಾಡಿಕೊಂಡು ನಾನು ವಾದ ಮಾಡಲಿಕ್ಕೆ ತಯಾರಾಗಿದ್ದೇನೆ ಅಂತ ವಿದ್ಯಾಸಾಗರ ಹೇಳ್ತಾನೆ. ನೋಡಿ, ಇಲ್ಲಿ ನಾವು ಅವನಿಗೆ ಗರ್ವ ಇದೆ, ನನಗೆ ಸಂಸ್ಕೃತ ಭಾಷೆಯಲ್ಲಿ ಅಗಾಧವಾದ ಪಾಂಡಿತ್ಯ, ನನಗೆ ಎಲ್ಲವುದೂ ಬರ್ತದೆ ಹೇಳುವಂತಹ ಭಾವನೆ ಇದೆ. ಆದರೆ ಅವನು ವಿಚಾರ ಮಾಡಿ, ಯಾವ್ದು ಕೊಟ್ಟರು ನಾನು ವಾದ ಮಾಡ್ತೇನೆ, ನನಗೆಲ್ಲವುದೂ ಬರ್ತದೆ ಹೇಳುವಂತಹ ಭಾವನೆ ವಿದ್ಯಾಸಾಗರನಲ್ಲಿತ್ತು. ಮುಂದೇನಾಗ್ತದೆ ಎನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ತಿಳಿದುಕೊಳ್ಳೋಣ. ಇವತ್ತಿನ ತರಗತಿಯಲ್ಲಿ ನಾವು ಕಲಿತಂತಹ ಸತ್ಕರಿಸು, ಉಪಚರಿಸು, ವಾದ, ಚರ್ಚೆ, ಖ್ಯಾತಿ, ಪ್ರಸಿದ್ಧಿ, ಬುದ್ಧಿವಂತ, ಚತುರ. ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ಗದ್ಯದ ಮುಂದಿನ ಭಾಗವನ್ನು ಅಭ್ಯಾಸ ಮಾಡೋಣ.